ಆರ್ಕೆಸ್ಟ್ರಾ ಕಲಾವಿದರು ತುಂಬ ಸಂಕಷ್ಟಕ್ಕೆ ಸಿಲುಕಿ ನಲಗ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಅಂದರೆ 2020 ನಮ್ಮ ಗಾನಗಂಧರ್ವ ಕಲಾ ಟ್ರಸ್ಟ್ ಅಂತ ಒಂದು ಸಂಸ್ಥೆನ ನಾವು ಒಂದು ಸ್ಥಾಪನೆಯನ್ನು ಮಾಡ್ತೀವಿ. ಇದೊಂದು ಟ್ರಸ್ಟು ನಾವು ಸ್ಟಾರ್ಟ್ ಮಾಡಿದ ಕಾರಣ ಏನಂದರೆ ಯಾರು ನಮ್ಮ ಕಲಾವಿದರಿಗೆ ಗುರುತಿಸ್ತಾ ಇರಲಿಲ್ಲ, ಎಲ್ರಿಗೂ ಕೆಲಸ ಇರಲಿಲ್ಲ. ಕಳೆದ ವರ್ಷ ಕೊರೋನಾ ಎಂಬ ಮಹಾಮಾರಿಯಿಂದ ತತ್ತರಿಸಿದಂತಹ ಜನತೆಯಲ್ಲಿ ಮೊದಲಾಗಿ ನಮ್ಮ ಆರ್ಕೆಸ್ಟ್ರಾ ಕಲಾವಿದರೇ ಮೊದಲಾಗಿ ಕಾಣ್ತಾರೆ. ಯಾಕೆಂದರೆ ಸಭೆ ಸಮಾರಂಭ ಎಲ್ಲ ರದ್ದಾಗಿತ್ತು, ಹಾಗಾಗಿ ಎಲ್ರಿಗೂ ಕೆಲಸಗಳಿರಲಿಲ್ಲ, ಮತ್ತು ಬಾಡಿಗೆ ಕಟ್ಟೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಕರೆಂಟ್ ಬಿಲ್ ಕಟ್ಟೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಇವನ್ ಎಲ್ ಪಿ ಜಿ ಗ್ಯಾಸ್ಗೂ ಕೂಡ ತುಂಬಾ ಕಷ್ಟ ಆಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕಲಾವಿದರಿಗೆ ಏನಾದರೂ ನಮ್ಮ ಟ್ರಸ್ಟ್ ವತಿಯಿಂದ ನೆರವಾಗಲೇಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಗಾನ ಗಂಧರ್ವ ಕಲಾ ಬಳಗ ಟ್ರಸ್ಟ್ ಅನ್ನೋಂಥದ್ದು 2020 ನಾವು ಶುರು ಮಾಡಿದ್ವಿ. ಆವಾಗಿಂದ ನಾವು ಪ್ರತಿಯೊಬ್ಬರಿಗೂ ಹೋಗೋದು, ಒಂದು ಅಪ್ರೋಚ್ ಮಾಡೋದು, ರಿಕ್ವೆಸ್ಟ್ ಮಾಡೋದು, ಇದೆಲ್ಲ ಮಾಡಿ 1200 ಕಿಟ್ಗಳನ್ನ ಕೊಟ್ವಿ ಕಳೆದ ವರ್ಷ. ಈ ವರ್ಷ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮತ್ತೆ ಈ ರೀತಿ ಒಂದು ಕೊರೋನಾನ ಅಬ್ಬರ ಎರಡನೇ ಅಲೆಯಾಗಿ ನಮ್ಮ ಬಂದು ಕಾಡುತ್ತೆ ಅಂತ. ಈಗ ನೋಡಿದ್ರೆ ಮತ್ತೆ ಮೇಯ್ನಾಗಿ ಸಭೆ ಸಮಾರಂಭಗಳನ್ನ ಮಾಡಲ್ಲ, ಸಭೆ ಸಮಾರಂಭಗಳಿಲ್ಲ ಅಂದರೆ ಆರ್ಕೆಸ್ಟ್ರಾ ಕಲಾವಿದರಿಗೆ ಒಂದು ಸಹಾಯ ಊಟಕ್ಕೆ ಪ್ರಾಬ್ಲಮ್ ಆಗುತ್ತೆ, ಕೆಲಸಕ್ಕೆ ಪ್ರಾಬ್ಲಮ್ ಆಗುತ್ತೆ. ನಮ್ಮಗಳನ್ನ ನಂಬಿಕೊಂಡಿರೋ ಸಾವಿರಾರು ಕುಟುಂಬಗಳಿದ್ದಾವೆ, ಅವ್ರಿಗೆಲ್ಲ ನಾವು ಸಾಕೋದು ಬಹಳನೇ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಕೈಲಿ ಏನಾಗುತ್ತೋ ಅದು ಈಗ ಒಂದು ಮತ್ತೆ ಈಗ ಶುರು ಮಾಡಿದ್ವಿ. ಇಲ್ಲಿವರೆಗೂ ಒಂದು 150 ಕಿಟ್ಗಳನ್ನ ಮತ್ತೆ ಈಗ ಶುರು ಮಾಡಿದ್ದೀವಿ. ನೋಡೋಣ, ಮೈಸೂರಲ್ಲಿ ದಿನೇ ದಿನೇ ಕರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಒಂದಷ್ಟು ಜಿಲ್ಲೆಗಳನ್ನ ಅನ್ಲಾಕ್ ಮಾಡಿದ್ದಾರೆ, ಆದರೆ ಮೈಸೂರಿಗೆ ಅದು ಯಾವಾಗ ಭಾಗ್ಯ ಸಿಗುತ್ತೋ ಅಂತ ಗೊತ್ತಿಲ್ಲ. ಅದೇ ಅನ್ಲಾಕ್ ಆದರೆ ಫಸ್ಟ್ ಖುಷಿ ಪಡೋದು ನಮ್ಮ ಆರ್ಕೆಸ್ಟ್ರಾ ಕಲಾವಿದರು, ಅಷ್ಟು ಸಂಕಷ್ಟದಲ್ಲಿದ್ದಾರೆ. ಏನೋ ಗೌರ್ಮೆಂಟಿಂದ ಒಂದು ಸರ್ಕಾರದಿಂದ 3,000 ಅಂತ ಘೋಷಣೆ ಮಾಡಿದ್ರು ಪ್ಯಾಕೇಜು, ಆದರೆ ಯಾವುದೇ ರೀತಿ ಇನ್ನೂ ಕಲಾವಿದರಿಗೆ ತಲುಪಿಲ್ಲ. ಅದೊಂದು ಶೋಚನೀಯ ಸಂಗತಿ ಅಂತ ಹೇಳಬಹುದು. ನಾವು ಎಲ್ಲ ತುಂಬಾ ಬೇಸರ ಆಗುತ್ತೆ. ಯಾಕೆ ಮತ್ತೆ ಇನ್ನೊಂದೇನೆಂದರೆ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಒಂದು ಬೇಸರ ನಮಗೇನೆಂದರೆ ಆರ್ಕೆಸ್ಟ್ರಾ ಕಲಾವಿದರನ್ನ ಕಲಾವಿದರು ಅಂತ ಕನ್ಸಿಡರ್ ಮಾಡಲ್ಲ. ಯಾಕೆ ನಮಗಿನ್ನೂ ಅದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಬಿಟ್ಟಿದೆ. ದಯವಿಟ್ಟು ನಾನು ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ರಂಗಭೂಮಿ ಕಲಾವಿದರಾಗ್ಬೋದು, ಸುಗಮ ಸಂಗೀತ ಕಲಾವಿದರಾಗ್ಬೋದು, ನಮ್ಮ ಡ್ರಾಮಾ ಆರ್ಟಿಸ್ಟ್ಗಳನ್ನ ಎಲ್ಲರನ್ನೂ ಯಾವ ರೀತಿ ಗುರುತಿಸ್ತೀರಾ, ಆರ್ಕೆಸ್ಟ್ರಾ ಕಲಾವಿದರನ್ನು ಅದೇ ರೀತಿ ಗುರುತಿಸಿ. ಮೈಸೂರಲ್ಲಿ ಮದುವೆ ಮನೆಗಳಲ್ಲಿ ಮಿತಿಯಾಗಿ 50 ಮಾತ್ರ ಅಂತ ಹೇಳಿದ್ದಾರೆ. 50 ಅಂತಿದ್ರೆ ಅದನ್ನು ಅವರು ಮದುವೆ ಮನೆಯವ್ರಿಗೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕೆಂದರೆ ಫ್ಲವರ್ ಡೆಕೊರೇಷನ್ ಇಲ್ಲ, ಆರ್ಕೆಸ್ಟ್ರಾ ಇಲ್ಲ. ಆರ್ಕೆಸ್ಟ್ರಾ ಇಲ್ಲ ಅಂದರೆ ನಮಗೆ ದಿನನಿತ್ಯಕ್ಕೆ ಉಪಯೋಗ ಮಾಡಲಿಕ್ಕೆ ವಸ್ತುಗಳು ತೊಗೊಳೋಕ್ಕಾಗಲ್ಲ, ಹೆಂಗೆ ಮಾಡೋದು, ತುಂಬಾ ಕಷ್ಟ ಆಗಿದೆ. ಪ್ಲಸ್ ಮೇಯ್ನಾಗಿ 3-4 ವರ್ಷ ಆಯಿತು, ಮೊದಲೇ ಅದೋ ಸ್ಥಿತಿ ಆಗಿದ್ವಿ ನಾವು. ಅದು ಗಣೇಶಪತಿ ಕಾರ್ಯಕ್ರಮಗಳಿರಲಿಲ್ಲ, ಪಬ್ಲಿಕ್ ಪ್ರೋಗ್ರಾಮ್ಸು. ಈ ಕರೋನಾ ಬಂದಾಗಿಂದ ಅಷ್ಟೋ ಇಷ್ಟೋ ನಡೀತಾ ಇದ್ದಂತಹ ಅದನ್ನು ಕಾರ್ಯಕ್ರಮಗಳು ನಿಂತೋಗ್ಬಿಟ್ಟಿದೆ. ಹಾಗಾಗಿ ನಮ್ಗೆ ಬಹಳನೇ ಕಷ್ಟ ಆಗ್ಬಿಟ್ಟಿದೆ. ನಾವು ಸರ್ಕಾರಕ್ಕೆ ನೇರವಾಗಿ ಒಂದು ಮುಖಾಂತರ ಮನವಿ ಮಾಡ್ಕೋತಾ ಇದ್ದೀವಿ, ಇಲ್ಲ ಒಂದು ಪ್ಯಾಕೇಜ್ ಕೊಡಿ, ಒಳ್ಳೆ ಪ್ಯಾಕೇಜ್ ಕೊಡಿ. ಇಲ್ಲ ಅಂದರೆ ಮಾಶಾಸನ ಎಷ್ಟೆಷ್ಟಾಗುತ್ತೋ ಅಷ್ಟು ಕೊಟ್ಟರೆ ಒಂದಷ್ಟು ಜನ ನಿಮ್ಮ ಹೆಸರೇಳಿ ಬದುಕೋತಾರೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು 13 ವರ್ಷದಿಂದ ಕಲಾವಿದರ ವೃತ್ತಿಲೇ ಇದ್ದೀವಿ. ಈ ಲಾಕ್ಡೌನ್ ಸಂಕಷ್ಟದಲ್ಲಿ ಲಾಕ್ಡೌನ್ ಶುರುವಾದತ್ವದಿಂದ ಈ ಕಲಾವಿದರಿಗೆ ಕಾರ್ಯಕ್ರಮಗಳಿಲ್ದಿರತಕ್ಕಂಥ ಸಂದರ್ಭಗಳಲ್ಲಿ ಬಹಳ ತೊಂದರೆಯಾಗಿ ನಾವು ಕಲಾವಿದರಿಗೆ ಸಹಾಯ ಮಾಡಿ ಅಂತೇಳಿ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿದ್ದೆ. ಬಹಳ ನೋವಿನಿಂದ ಹಂಚ್ಕೊಂಡಂಥ ವಿಚಾರ ಇದು. ಆದರೆ ಅದನ್ನು ನೋಡಿ ನಮ್ಮ ಗಾನಗಂಧರ್ವ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಮತಿ ಸೌಭಾಗ್ಯ ಮೇಡಮ್ರವರು ಕಲಾವಿದರಿಗೆ ಕೂಡಲೇ ಸ್ಪಂದಿಸಬೇಕು ಅಂತ ಹೇಳಿ ನಮ್ಮನ್ನು ಅವರು ಸಂಪರ್ಕ ಮಾಡಿ ಬನ್ನಿ ಕಲಾವಿದರು ನೊಂದ್ಕೋಬೇಡಿ ನಾವಿದ್ದೀವಿ ಅಂಥೇಳಿ ಇವತ್ತು ನಮ್ಮನ್ನು ಕರೆಸಿ ನಮಗೆ ಒಂದಷ್ಟು ಆಹಾರಧಾನ್ಯಗಳನ್ನು ಕೊಡೋದ್ರ ಮುಖಾಂತರ ಕಲಾವಿದರಿಗೆ ನಾವಿನ್ನೂ ಇದ್ದೀವಿ ಅಂತೇಳಿ ಭಾಳ ಶಕ್ತಿಯನ್ನು ತುಂಬುತ್ತಿದ್ದಾರೆ. ಮತ್ತಷ್ಟು ಕಲಾಸೇವೆಯನ್ನು ಮಾಡಿ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತೇಳಿ ಭಾಳಷ್ಟು ಬೇರೆ ಬೇರೆ ಅವಕಾಶಗಳನ್ನು ಕೊಡಿಸ್ತಿದ್ದಾರೆ. ಈ ಟ್ರಸ್ಟಿಂದ ನಮ್ಗೆ ಬಹಳನೇ ಖುಷಿಯಾಗಿದೆ. ಯಾಕೆಂತಂದರೆ ಆಪತ್ತಿಗಾದವನೇ ನೆಂಟ ಅಂತ ಹೇಳಿ ದೊಡ್ಡವ್ರು ಒಂದು ಕಡೆ ಹೇಳ್ತಾರೆ. ಮತ್ತು ಕಷ್ಟ ಅಂತಂದಾಗ ಸಂಬಂಧಿಕರೆಲ್ಲ ಫೋನ್ ಮಾಡಿ ಚೆನ್ನಾಗಿದೆಯಾ ಉಂಡ ತಿಂದ ಅಂದ್ಬಿಟ್ಟು ಕೇಳಿ ಸುಮ್ಮನೆ ಆಗ್ತಿದ್ದಾರೆ. ಆದರೆ ಬನ್ನಿ ನಾವಿದ್ದೀವಿ ಅಂತೇಳಿ ಕೈ ಹಿಡಿದು ಜೊತೆ ಕರ್ಕೊಂಡು ಬಂದು ಬಿಟ್ಟಂಥ ನಮ್ಮ ಗಾನಗಂಧರ್ವ ಕಲಾ ಟ್ರಸ್ಟ್ಗೆ ಸದಾಕಾಲ ಚಿರಋಣಿಯಾಗಿ ನಾವು ಖಂಡಿತವಾಗ್ಲೂ ಇರ್ತೀವಿ.
ನಾವು ಕೊಡಿಯಾಲ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ನಾವು ಅಲ್ಲಿಂದನೂ ಕೂಡ ನಮ್ಮನ್ನು ಇಲ್ಲಿ ಕರೆಸ್ಕೊಂಡು ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡು ನಮಗೆ ಅವ್ರ ಕೈಲಾದಂಥ ಹಳಿಲು ಸೇವೆಯನ್ನು ನಮಗೆ ನೀಡ್ತಿದ್ದಾರೆ. ಅದಕ್ಕೆ ಕಡೆಯವರೆಗೂ ನಾವು ಚಿರಋಣಿ ಮತ್ತು ಕಡೆಯವರೆಗೂ ನಾವು ಕೃತಜ್ಞನಾಗಿರ್ತೀವಿ ಅಂತೇಳಿ ಹೇಳಲಿಕ್ಕೆ ಭಾಳ ಇಷ್ಟಪಡ್ತೀನಿ. ನಾನು ಭಾಳ ಸಂತೋಷ ಪಡ್ತೀನಿ, ಭಾಳ ಹೆಮ್ಮೆ ಪಡ್ತೀನಿ. ನಾನು ನಾನು ಜನಪದ ಕಲಾವಿದ, ಸುಗಮ ಸಂಗೀತ, ಆರ್ಕೆಸ್ಟ್ರಾ ಮತ್ತು ಈಗ ನಾಟಕ, ಬೀದಿ ನಾಟಕ, ರಂಗಭೂಮಿ ನಾಟಕ ಎಲ್ಲ ಸೇವೆಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಸೇವೆ ಸಲ್ಲಿಸ್ತಾ ಇದ್ದೀನಿ. ತಿಥಿ ಮನೆಗಳಲ್ಲೂ, ಸಾವಿನ ಮನೆಗಳಲ್ಲೂ ಇಲ್ಲೆಲ್ಲವೂ ಕೂಡ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಹೆಸರು ಬಂದು ಪ್ರಶಾಂತ್ ಅಂತೇಳಿ, ನಾನು ಈ ಆರ್ಕೆಸ್ಟ್ರಾ ಫೀಲ್ಡಿಗೆ ಬಂದು 8 ವರ್ಷ ಆಯಿತು. ನಾನು ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ನಮಗೆ ಇಲ್ಲಿ ತುಂಬ ಕಷ್ಟಕರ ಜೀವನ ಆಗಿತ್ತು ಲಾಕ್ಡೌನಿಂದ. ಸತತವಾಗಿ 2 ವರ್ಷದಿಂದ ಲಾಕ್ಡೌನ್ ಆಗಿದ್ದರಿಂದ ನಮ್ಮ ಕಲಾ ಗಂಧರ್ವ ಬಳಗದಿಂದ ಶೋಭಾ ಗಕ್ನವರು ಹಾಗೂ ಮತ್ತು ನಮ್ಮ ಚಂದ್ರಶೇಖರ್ ಸರ್ ಅವರು ಕಲಾವಿದರುಗಳಿಗೆ ನಮ್ಮ ಡ್ಯಾನ್ಸರ್ಸ್ನ ಯಾರನ್ನೂ ಗುರುತಿಸ್ತಿರಲಿಲ್ಲ. ಹಾಗಾಗಿ ನಮ್ಮ ಶೋಭಾ ಗಕ್ನವ್ರು ಎಲ್ಲರನ್ನೂ ಕರೆಸಿ, ಡ್ಯಾನ್ಸರ್ಸ್ಗಳನ್ನ ಕರೆಸಿ ಎಲ್ರಿಗೂ ಆಹಾರ ಕಿಟ್ಗಳನ್ನ ಕೊಟ್ಟು ನಮಗೇನು ಅಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ. ಬಟ್ ಬಡ ಕಾಲದ ನನ್ನಂಥ ತುಂಬ ಜನ, ತುಂಬ ಸಾಕಷ್ಟು ಜನಗಳಿದ್ದಾರೆ. ನಾನು ಬರೋದು ಇಲ್ಲ ಅಂದರೂ ಕೊಳ್ಳೇಗಾಲದಿಂದ ಒಂದು ಹಳ್ಳಿ ಮಾದಪ್ಪನ ಬೆಟ್ಟದ ಪಕ್ಕ ಒಂದು ಲಕ್ಕನಹಳ್ಳಿ ಅಂತ ಗ್ರಾಮದಿಂದ ನಾನು ಬರ್ತಾಯಿದ್ದೀನಿ. ಇಲ್ಲಿ ನಮ್ಮಂಥ ಚಿಕ್ಕ ಚಿಕ್ಕ ಪುಟ್ಟ ಕಲಾವಿದರನ್ನ ಗುರುತಿಸ್ತಾ ಇರೋದು ಗಾನಗಂಧರ್ವ ಕಲಾಬಳಗ ಟ್ರೂಪ್ತಿಯಿಂದ ನಮ್ಮ ಸೌಭಾಗ್ಯನವರೆಲ್ಲರೂ ಕರೆಸಿ ನಮಗೆಲ್ಲ ಫೋನ್ ಮಾಡಿ, ಬನ್ನಿರಿ ಮಕ್ಕಳೇ ನಾವು ಒಟ್ಟಿಟ್ಟು ಕೊಡ್ತೀವಿ, ನಿಮಗೆ ಮಾಡಿದ್ದೀನಿ ಯಾರಿಗೆ ಮಾಡಲಿ ಅಂತ ತುಂಬ ಸತತವಾಗಿ 2 ವರ್ಷದಿಂದ ನಮಗೆ ಕಿಟ್ ಕೊಟ್ಟು ಅಲ್ಪ ಸ್ವಲ್ಪ ನಮಗೂ ಹೆಲ್ಪ್ ಆಗ್ತಾಯಿದೆ. ಹಾಗಾಗಿ ನಮ್ಮ ಡ್ಯಾನ್ಸಸ್ಗಳನ್ನ ಯಾರು ಗುರುತಿಸ್ತಾ ಇಲ್ಲ ನಮ್ಮನ್ನ. ನಾವು ಎಲ್ಲೋ ಒಂದು ಹಳ್ಳಿಯಿಂದ ಬಂದವ್ರನ್ನ ನಮ್ಮ ಆರ್ಕೆಸ್ಟ್ರಾ ರೂಪ್ನವರು ಇಲ್ಲಿ ನಮಗೆ ಗುರುತಿಸ್ತಾ ಇದ್ದಾರೆ. ತುಂಬ ಸಾಕಷ್ಟು ನೋವುಗಳಿದ್ದಾವೆ, ಬಟ್ ಹೇಳೋಕ್ಕಾಗಲ್ಲ. ನಾವು ಹೇಳಿದ್ರೆ ಯಾರಿಗೂ ಕೇಳಲ್ಲ. ಲಾಕ್ಡೌನ್ ಮಾಡುತ್ತೆ ಅಂದರೆ ನಮ್ಗೆ ಒಂದೊತ್ತು ಊಟಕ್ಕೂ ಟೈಮ್ ಇದಿರಲ್ಲ. ಮತ್ತು ನಾವು ಕೆಲಸ ಮಾಡೋನು ಕೊಡಿಸ್ತಾ ಇಲ್ಲ ಯಾರೂ. ಕೆಲಸಕ್ಕೂ ದುಡ್ಡು ಕಾಸಿನ ವಿಚಾರದಲ್ಲಿ ಆಗ್ಬೋದು, ಏನೇ ಸಂಘ ಸಾಲ ಒತ್ತಡಗಳು ಜಾಸ್ತಿ, ಫ್ಯಾಮಿಲಿಗಳು ಬ್ಯಾಕ್ಗ್ರೌಂಡ್ ತುಂಬ ಕಷ್ಟ ಇದೆ. ಎಲ್ಲರೂ ನಮ್ಮ ಇಲ್ಲಾಂದ್ರೆ ನಮ್ಮ ಮನೇಲಿ 10 ಜನ ಇದ್ದೀವಿ, ಎಲ್ಲರೂ ಮನೇಲೇ ಇದ್ದಾರೆ. ಅಮ್ಮ ಹೋಗ್ತಾರೆ ಕೆಲಸಕ್ಕೆ, ಅವರು ಏನೋ ಒಂದು 200 ರೂಪಾಯಿ ಕೂಲಿ ಬಂದರೆ ಒಂದು 2 ದಿನ ಗಂಟೆ ಹೋಗಿ ಯಾವತ್ತೂ ಈ ಗಾನಗಂಧರ ಕಲಬಳಗನ ಚಿರಋಣಿ ಆಗಿರ್ತೀವಿ. ನನ್ನಂಥ ಕಲಾವಿದರುಗಳಿಗೆ ತುಂಬ ಇನ್ನೊಂದಷ್ಟು ಜನಗಳಿಗೆ ಸಿಗಲಿ ಅಂತ ನಾವು ಆಶಿಸ್ತೀವಿ. ಇನ್ನೂ ಅವ್ರ ಜೊತೆ ನಾವು ಒಗ್ಗಟ್ಟಾಗಿ ನಾನು ನಿಂತಿರ್ತೀವಿ ಯಾವಾಗ್ಲೂ. ಅವ್ರು ನಡೆದಂಥ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಅಂತ ನನ್ನ ಮಾತನ್ನ ಇಷ್ಟು ಮುಗಿಸ್ತೀನಿ. ಈ ಲಾಕ್ಡೌನಿಂದಾಗಿ ಎಲ್ರಿಗೂ ಜೀವನಕ್ಕೆ ತುಂಬ ತೊಂದರೆ ಆಗೈತೆ. ಅದರಲ್ಲೂ ಆರ್ಕೆಸ್ಟ್ರಾ ಕಲಾವಿದರು ತುಂಬ ಸಂಕಷ್ಟದಲ್ಲಿ ಪರಿಸ್ಥಿತಿಯಲ್ಲಿದ್ದಾರೆ. ಇದನ್ನು ಮನಗಂಡು ನಮ್ಮ ಮೈಸೂರಿನ ಗಾನಗಂಧರ್ವ ಕಲಾಬಳಗದ ವತಿಯಿಂದ ಸಾಕಷ್ಟು ಕಲಾವಿದರಿಗೆ ಆಹಾರ ಕಿಟ್ಗಳನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಒಂದು ಹಳ್ಳಿ ಪ್ರತಿಭೆ ಆದ್ರೂ ನಮ್ಮನ್ನು ಫೇಸ್ಬುಕ್ಕಲ್ಲಿ ನೋಡಿ ಗುರುತಿಸಿ ನಿಮಗೂ ಸಹ ಆಹಾರ ಕಿಟ್ನ ಕೊಡ್ತೀವಿ ಬಂದು ತಗೊಂಡೋಗಿ ಅಂಥೇಳಿ ನಮ್ಮ ಸೌಭಾಗ್ಯ ಮೇಡಮ್ ಅವರು ಎಲ್ರಿಗೂ ಸಹಾಯ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವೆಂದೆಂದು ಚಿರಋಣಿ ಆಗಿರ್ತೀವಿ. ಮತ್ತೆ ಅಂತ ಅಂದರೆ ಈ ಟೈಮಲ್ಲಿ ಜೀವನ ಮಾಡೋದೇ ತುಂಬ ಕಷ್ಟ ಆಗಿರೋದ್ರಿಂದ ಇವಾಗ ಮೈಸೂರನ್ನ ಇನ್ನೂ ಅನ್ಲಾಕ್ ಮಾಡಿಲ್ಲ, ಕೆಲಸ ಕಾರ್ಯ ಮಾಡ್ಕೊಂಡು ಹೆಂಗೋ ಜೀವನ ನಡೆಸ್ತಾ ಇದ್ರು ಎಲ್ಲರೂ. ಅಂತ ಇಂಥ ಪರಿಸ್ಥಿತಿಯಲ್ಲಿ ಮತ್ತೆ ಕಂಟಿನ್ಯೂ ಮಾಡಿ ಮೈಸೂರು ಡಿಸ್ಟಿಕ್ನ ಮಾಡಿದ್ದಾರೆ. ಮತ್ತು ನಮ್ಮ ಆರ್ಕೆಸ್ಟ್ರಾ ಕಲಾವಿದರಿಗೆ ಯಾವುದೇ ಥರದ ಪ್ಯಾಕೇಜ್ ಘೋಷಣೆ ಮಾಡ್ತಾ ಇಲ್ಲ, ಯಾಕೆಂದರೆ ಅವ್ರಿಗೆ ಕಾರ್ಯಕ್ರಮ ಸಿಕ್ಕಿದ್ರೆ ಮಾತ್ರ ಅವ್ರ ಜೀವನ ಒಂದು ಚೆನ್ನಾಗಿರ್ತದೆ ಅನ್ಬೋದು. ಆಯಾ ದಿನದ್ದು ಆಯಾ ದಿನಕ್ಕೇ ಆಗುತ್ತೆ ಅಷ್ಟೇ, ಅಂಥ ಒಂದು ಇದೇನು ಆಗಲ್ಲ. ಅದರಿಂದ ದಯವಿಟ್ಟು ಸರ್ಕಾರದವರೇ ಆಗ್ಬೋದು, ಬೇರೆ ಯಾರೇ ರಾಜಕಾರಣಿಗಳಾಗ್ಬೋದು, ಒಂದು ಸಹಾಯ ಮಾಡೋಂಥ ಒಳ್ಳೊಳ್ಳೆ ಮನಸ್ಥಿತಿ ಅವರು ಎಲ್ಲರೂ ಈ ಆರ್ಕೆಸ್ಟ್ರಾ ಕಲಾವಿದರನ್ನ ಮನಗಂಡು ಅವ್ರಿಗೇನಾದರೂ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ನನ್ನ ಹೆಸರು ಶ್ರೀದೇವಿ ಅಂತ. ನಾನೊಂದು 15-20 ವರ್ಷದಿಂದ ಮೈಸೂರು ಕಲಾವಿದೆಯಾಗಿ ಇಲ್ಲಿ ಹಾಡ್ತಾ ಇದ್ದೀನಿ. ಇಲ್ಲಿ ಗಾನಗಂಧರ್ವ ಕಲಾಬಳಗ ಟ್ರಸ್ಟಿಂದ ತುಂಬ ಜನಕ್ಕೆ ಕಿಟ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಸೌಭಾಗ್ಯ ಪ್ರಭು ಅವರು. ತುಂಬ ಥ್ಯಾಂಕ್ಸ್ ಅನಿಸುತ್ತೆ, ಯಾಕೆಂದರೆ ಈಗ ಯಾರಿಗೂ ಕೆಲಸ ಕಾರ್ಯ ಯಾವುದು ಇಲ್ಲದೆ ಇರೋದ್ರಿಂದ ಮನೆಗೆ ಬಾಗ್ಲಿಗೆ ಫೋನ್ ಮಾಡಿ ಬನ್ನಿ ಇಸ್ಕೊಂಡೋಗಿ ದಯವಿಟ್ಟು ನಿಮ್ಮ ಕಷ್ಟಗಳು ಏನಿದ್ರು ಹೇಳ್ಕೊಳ್ಳಿ ಅನ್ನೋ ಮಟ್ಟಿಗೆ ಇಲ್ಲೊಂದು ಹೆಣ್ಣು ಈ ಕೆಲಸ ಮಾಡ್ತಾಯಿದ್ದಾಳೆ. ತುಂಬ ಖುಷಿಯಾಗತ್ತೆ.
ಈ ಥರ ಮೈಸೂರಲ್ಲಿ ತುಂಬ ಜನ ಆಗಬೇಕು, ಈ ಥರ ಹೆಣ್ಣಾಗಲಿ ಗಂಡಾಗಲಿ ಈ ಥರ ಕಷ್ಟಕ್ಕೆ ಅವರು ಆಗಬೇಕು, ಪ್ರತಿಯೊಂದಕ್ಕೂ ಆ ಹುಡುಗಿ ಕೈ ಜೋಡಿಸ್ತಾಳೆ. ಈ ಥರ ಮೈಸೂರಲ್ಲಿ ಮತ್ತು ಪ್ರತಿಯೊಂದು ಗ್ರಾಮಗಳಲ್ಲೂ ಆಗಬೇಕು ಈ ಥರ. ಕಲಾವಿದರಿಗೆ ಯಾರೂ ಬಂದು ಈ ಥರ ಕೊಟ್ಟು ಸಹಾಯ ಮಾಡೋದಿಲ್ಲ. ದಯವಿಟ್ಟು ಈ ಹುಡುಗಿಗೆ ಹೃತ್ಪೂರ್ವಕವಾದ ವಂದನೆ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಸೌಭಾಗ್ಯ ಪ್ರಭು ಅವರೇ.